ಭವಾನಿ ರೇವಣ್ಣ ಹಾಸನ ಕ್ಷೇತ್ರದ ಕಾರ್ಯಕ್ರಮ ಪ್ರೀತಮ್ಗೌಡರು ಯಾರು ಅದನ್ನು ಎದುರಿಸಕ್ಕಿರ್ಬೋದು ಅಥವಾ ಚುನಾವಣೆ ಯಾವ ರೀತಿ ಪರಿಗಣಿಸ್ತೀರಾ ಅಭ್ಯರ್ಥಿ ಆದ್ಮೇಲೆ ಅದ್ರ ಬಗ್ಗೆ ಅವ್ರು ನಿನ್ನೆ ಘೋಷಣೆ ಮಾಡಿದ್ದಾರೆ ನಂದಿನೂ ಕನ್ಫರ್ಮ್ ಆಗಿಲ್ವಲ್ಲ ನಂದು ಕನ್ಫರ್ಮ್ ಆದ್ಮೇಲೆ ನಾನು ಅವರಿಗೆ ನಾಮಿನೇಷನ್ ಮಾಡಾದ್ಮೇಲೆ ಅವರು ಯಾರು ಅಭ್ಯರ್ಥಿ ವಿರೋಧದಲ್ಲಿ ಇರ್ತಾರೆ ಭವಾನಿ ಅಕ್ಕ ಇರ್ತಾರೋ ಸ್ವರೂಪಣ್ಣ ಇರ್ತಾರೋ ಯೋಗೇಶಣ್ಣ ಇರ್ತಾರೋ ರಂಚಮಣ್ಣ ಇರ್ತಾರೋ ನಮ್ಮ ಮಂಜೇಗೌಡರು ಇರ್ತಾರೋ ಯಾರು ಅನ್ನೋದು ನಾವತ್ ಚರ್ಚೆ ಈಗ ಅವರಿಗೆ ಕನ್ಫರ್ಮ್ ಆಗಿದೆ ನಂದು ಕನ್ಫರ್ಮ್ ಆದ್ಮೇಲೆ ನನ್ನ ಎದುರಾಳಿ ಅವರು ಅಂತೇಳಿ ಆಗುತ್ತೆ ಈಗ ಅವ್ರು ಕನ್ಫರ್ಮ್ ಆದ ತಕ್ಷಣ ನಂದು ಕನ್ಫರ್ಮ್ ಆಗಿಲ್ವಲ್ಲ ನಾನು ಆ ರೀತಿಯಾಗಿ ಮಾತಾಡೋದು ತಪ್ಪಾಗುತ್ತಲ್ಲ ಭಾರತೀಯ ಜನತಾ ಪಾರ್ಟಿ ಅಧಿಕೃತವಾಗಿ ಪ್ರೀತಮ್ ಗೌಡ ಒಂದು ಕ್ಯಾಂಡಿಡೇಟ್ ಅಂತ ಹೇಳಿದ್ಮೇಲೆ ನಾನು ನನ್ನ ವಿರೋಧಿಯವರು ಹಾಗಾಗಿ ರಾಜಕೀಯವಾಗಿ ಅವ್ರ ವಿರೋಧಿ ಹಾಗಾಗಿ ಏನು ಮಾಡ್ಬೋದು ಅನ್ನೋ ಸ್ಟ್ರಾಟಜಿ ಹೇಳ್ಬೋದು ನಂದಿನ್ನು ಅವ್ರದ್ದು ಕನ್ಫರ್ಮ್ ಆಗಿರ್ಬೋದು ನಂದಿನ್ನು ಕನ್ಫರ್ಮ್ ಆಗಿಲ್ಲ ನಮ್ದು ರಾಷ್ಟ್ರೀಯ ಪಕ್ಷ ಕನ್ಫರ್ಮ್ ಆದ ನಂತರ ನಾನು ಅವ್ರನ್ನೊಟ್ಟಿಗೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡ್ತೀನಿ ಯಾವ ರೀತಿಯಾಗಿ ಚುನಾವಣೆ ಎದುರಿಸ್ತೀನಿ ಅನ್ನೋ ಬಗ್ಗೆ ತಿಳಿಸ್ತೀನಿ ಭವಾನಿ ರೇವಣ್ಣ ಹಾಸನ ಕ್ಷೇತ್ರದ ಕಾರ್ಯಕ್ರಮ ಪ್ರೀತಮ್ ಗೌಡರು ಯಾರು ಅದನ್ನ ಎದುರಿಸಕ್ಕಿರ್ಬೋದು ಅಥವಾ ಚುನಾವಣೆ ಯಾವ ರೀತಿ ಪರಿಗಣಿಸ್ತೀರಾ ಅಭ್ಯರ್ಥಿ ಆದ್ಮೇಲೆ ಅದ್ರ ಬಗ್ಗೆ ಅವ್ರು ನಿನ್ನೆ ಘೋಷಣೆ ಮಾಡಿದ್ದಾರೆ ನಂದಿನ್ನು ಕನ್ಫರ್ಮ್ ಆಗಿಲ್ವಲ್ಲ ನಂದು ಕನ್ಫರ್ಮ್ ಆದ್ಮೇಲೆ ನಾನು ಅವರಿಗೆ ನಾಮಿನೇಷನ್ ಮಾಡಾದ್ಮೇಲೆ ಅವರು ಯಾರು ಅಭ್ಯರ್ಥಿ ವಿರೋಧದಲ್ಲಿ ಇರ್ತಾರೆ ಭವಾನಿ ಅಕ್ಕ ಇರ್ತಾರೋ ಸ್ವರೂಪಣ್ಣ ಇರ್ತಾರೋ ಯೋಗೇಶಣ್ಣ ಇರ್ತಾರೋ ರಂಚಮಣ್ಣ ಇರ್ತಾರೋ ನಮ್ಮ ಮಂಜೇಗೌಡರು ಇರ್ತಾರೋ ಯಾರು ಅನ್ನೋದು ನಾವತ್ ಚರ್ಚೆ ಈಗ ಅವರಿಗೆ ಕನ್ಫರ್ಮ್ ಆಗಿದೆ ನಂದು ಕನ್ಫರ್ಮ್ ಆದ್ಮೇಲೆ ನನ್ನ ಎದುರಾಳಿ ಅವರು ಅಂತೇಳಿ ಆಗುತ್ತೆ ಈಗ ಅವ್ರದ್ದು ಕನ್ಫರ್ಮ್ ಆದ ತಕ್ಷಣ ನಂದು ಕನ್ಫರ್ಮ್ ಆಗಿಲ್ವಲ್ಲ ನಾನು ಆ ರೀತಿಯಾಗಿ ಮಾತಾಡೋದು ತಪ್ಪಾಗುತ್ತಲ್ಲ ಭಾರತೀಯ ಜನತಾ ಪಾರ್ಟಿ ಅಧಿಕೃತವಾಗಿ ಪ್ರೀತಮ್ ಗೌಡ ಒಂದು ಕ್ಯಾಂಡಿಡೇಟ್ ಅಂತ ಹೇಳಿದ್ಮೇಲೆ ನಾನು ನನ್ನ ವಿರೋಧಿಯವರು ಹಾಗಾಗಿ ರಾಜಕೀಯವಾಗಿ ಅವ್ರ ವಿರೋಧಿ ಹಾಗಾಗಿ ಏನು ಮಾಡ್ಬೋದು ಅನ್ನೋ ಸ್ಟ್ರಾಟಜಿ ಹೇಳ್ಬೋದು ನಂದಿನ್ನು ಅವ್ರದ್ದು ಕನ್ಫರ್ಮ್ ಆಗಿರ್ಬೋದು ನಂದಿನ್ನು ಕನ್ಫರ್ಮ್ ಆಗಿಲ್ಲ ನಮ್ದು ರಾಷ್ಟ್ರೀಯ ಪಕ್ಷ ಕನ್ಫರ್ಮ್ ಆದ ನಂತರ ನಾನು ಅವ್ರನ್ನೊಟ್ಟಿಗೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡ್ತೀನಿ ಯಾವ ರೀತಿಯಾಗಿ ಚುನಾವಣೆ ಎದುರಿಸ್ತೀನಿ ಅನ್ನೋ ಬಗ್ಗೆ ತಿಳಿಸ್ತೀನಿ